ರಾಜಧಾನಿಗೆ ಮತ್ತೆ ಕ್ವಾರಂಟೈನ್ ಭೂತ ಎದುರಾಗಿದೆ. ಬೆಂಗಳೂರಿಗೆ ಮತ್ತೆ ಸೀಲ್ ಡೌನ್ ಕಂಟೈನ್ಮೆಂಟ್ ಝೋನ್ಗಳು ಎಂಟ್ರಿ ಕೊಟ್ಟಿದೆ. ಆರ್ಟಿ ನಗರ ಬೆಂಗಳೂರಿನ ಮೊದಲ ಕಂಟೈನ್ಮೆಂಟ್ ಝೋನ್ ಆಗಿದೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿ ಕೊರೋನಾ ಸ್ಫೋಟಗೊಂಡಿರೋದ್ರಿಂದ ಮಂಜುಶ್ರೀ ನರ್ಸಿಂಗ್ ಕಾಲೇಜು ಸೆಲ್ಫ್ ಕ್ವಾರಂಟೈನ್ಗೆ ಒಳಪಟ್ಟಿದೆ. ಈವರೆಗೂ 53 ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೋಂಕು ದೃಢಪಟ್ಟಿದೆ. ಕಾವಲ್ ಭೈರಸಂದ್ರದಲ್ಲಿ ಹಾಸ್ಟೆಲ್ ಕೂಡ ಸೀಲ್ ಡೌನ್ ಆಗಿದೆ. ಸೊ ಮತ್ತೆ ಈಗ ರಾಜಧಾನಿ ಬೆಂಗಳೂರಿಗೆ ಸೀಲ್ ಡೌನ್ ಕಂಟೈನ್ಮೆಂಟ್ ಝೋನ್ಗಳು ಎಂಟ್ರಿ ಕೊಟ್ಟಿದೆ. ಕೊರೋನಾ ಭೂತ ಮತ್ತೆ ಕಾಡೋದಕ್ಕೆ ಶುರು ಮಾಡಿದೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿರುವಂತಹ ಕಂಟೈನ್ಮೆಂಟ್ ಝೋನ್ಗೆ ಸದ್ಯ ನಾವು ಭೇಟಿ ನೀಡಿದ್ದೇವೆ. ಕಂಟೈನ್ಮೆಂಟ್ ಝೋನ್ನ ಚಿತ್ರನ ತೋರಿಸ್ತೀನಿ ನಿಮಗೆ. ಮಂಜುಶ್ರೀ ಕಾಲೇಜ್ ಆಫ್ ನರ್ಸಿಂಗ್ನ 53 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಆಯಿತು. ಮೊದಲ ಬೆಂಗಳೂರಿನ ಕ್ಲಸ್ಟರ್ ಪಾಯಿಂಟ್ ಇದು ಅಂತಲೇ ಹೇಳ್ಬೋದು. ಸೆಲ್ಫ್ ಕ್ವಾರಂಟೈನ್ಗೆ ಈಗಾಗಲೇ BBMP ಸೂಚನೆ ನೀಡಿತ್ತು. ಆ ಹಿನ್ನೆಲೆಯಲ್ಲಿ ಸೆಲ್ಫ್ ಕ್ವಾರಂಟೈನ್ ಆಗಿದೆ. ಒಂದು ಕ್ಲಸ್ಟರ್ ಪಾಯಿಂಟಲ್ಲಿ ಕನಿಷ್ಠ ಅಂದರೆ 8ಕ್ಕಿಂತ ಇಲ್ಲ 10 ಕೇಸ್ಗಳು ಹೆಚ್ಚಾಗಿದ್ದರೆ ಅದನ್ನು ಕ್ಲಸ್ಟರ್ ಪಾಯಿಂಟ್ ಅಂತ ಗುರುತಿಸ್ತಾರೆ. ಗುಂಪು ಗುಂಪಾಗಿ ಜನ ವಾಸ ಮಾಡುತ್ತಿದ್ದು ಇಲ್ಲ ಅಂದರೆ ವಾಣಿಜ್ಯಾತ್ಮಕವಾಗಿ ಯಾವುದಾದ್ರೂ ಚಟುವಟಿಕೆಗಳನ್ನೂ ಸಹ ಹೊಂದಿದ್ದು ಅಲ್ಲೇನಾದರೂ 10ಕ್ಕೂ ಹೆಚ್ಚು ಕೇಸ್ಗಳು ಬಂದುಬಿಟ್ರೆ ಅದನ್ನು ಕ್ಲಸ್ಟರ್ ಪಾಯಿಂಟ್ ಅಂತಾರೆ. ಸೊ ಆ ಕ್ಲಸ್ಟರ್ ಪಾಯಿಂಟಲ್ಲಿ ಬಿಡಿ ಬೆಂಗಳೂರಿಗೆ ಕೇರಳ, ಮಹಾರಾಷ್ಟ್ರ, ಪಂಜಾಬ್, ಮಧ್ಯಪ್ರದೇಶ, ಛತ್ತೀಸ್ಗಢ ನಡುವೆ ಬೆಂಗಳೂರಿಗೆ ನಡಕ ಹುಟ್ಟಿಸಿದಂತಹ ಏಕೈಕ ಕ್ಲಸ್ಟರ್ ಪಾಯಿಂಟ್ ಅಂತ ಆದರೆ ಅದು ಮಂಜುಶ್ರೀ ನರ್ಸಿಂಗ್ ಹೋಮ್ ಖಾಸಗಿ ಕಾಲೇಜು. ಒಂದು ಕಡೆ ಇಲ್ಲಿ ಕ್ವಾರಂಟೈನ್, ಸೆಲ್ಫ್ ಕ್ವಾರಂಟೈನ್ ಅಂತ ಹೇಳಿ ಬೋರ್ಡ್ ಹಾಕ್ಸಿ ಯಾರು ಒಳಗಡೆ ಎಂಟ್ರಿ ಇಲ್ಲ, ಹೊರಗಡೆ ಎಕ್ಸಿಟ್ ಇಲ್ಲ ಅಂತ ಮಾಡಿದ್ದಾರೆ. ಮತ್ತೊಂದು ಕಡೆ ಹಾಸ್ಟೆಲ್ ಇದೆ ಇದೇ ರಸ್ತೆಯಲ್ಲಿ, ಅಲ್ಲೂ ಸಹ ಇದೇ ರೀತಿ ಸೆಲ್ಫ್ ಕ್ವಾರಂಟೈನ್ ಅಂತ ಹೇಳಿ ಬೋರ್ಡ್ ಹಾಕಿ ಸುತ್ತಮುತ್ತಲಿನ ಜನ ಯಾವುದೇ ಕಾರಣಕ್ಕೂ ಇವ್ರನ್ನ ಸಂಪರ್ಕ ಮಾಡದ ರೀತಿ ಈಗಾಗಲೇ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಬರೋಬ್ಬರಿ 53 ಜನರಿಗೆ ಈಗಾಗಲೇ ಕ್ವಾರಂಟೈನ್ ಅಲ್ಲಿ ಇರುವಂತ ಹೇಳಲಾಗಿದೆ. ಯಾಕಂದ್ರೆ ಅವ್ರಿಗೆಲ್ರಿಗೂ ಸಹ ಪಾಸಿಟಿವ್ ಆಗಿದೆ. ಇನ್ನೂ ಮುಖ್ಯವಾದ ವಿಚಾರ ಅಂದ್ರೆ ಇಡೀ ನಗರದಲ್ಲಿ 16,000 ನರ್ಸಿಂಗ್ ಸ್ಟೂಡೆಂಟ್ಗಳು ಬೇರೆ ಇದ್ದಾರೆ. ಅದರಲ್ಲಿ 10,000 ನರ್ಸಿಂಗ್ ಸ್ಟೂಡೆಂಟ್ಗಳ ರಿಪೋರ್ಟ್ ಬಂದಿದ್ದು 53 ಜನರಿಗೆ ಕೊರೋನಾ ಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗಿದೆ. ಉಳಿದ 6,000 ನರ್ಸಿಂಗ್ ಸ್ಟೂಡೆಂಟ್ಗಳ ಚೆಕಿಂಗ್ ಸಹ ನಡೀತಾ ಇದೆ. ಈ ಬೆನ್ನಲ್ಲಿ ಬೆಂಗಳೂರಿನಲ್ಲಿ ಸೆಲ್ಫ್ ಕ್ವಾರಂಟೈನ್ ಆಗಿರುವಂತಹ ಪ್ರದೇಶ ನೋಡೋದಾದ್ರೆ ಯಾರು ಒಳಗಡೆ ಹೊರಗಡೆ ಹೋಗುವಂತಹ ಯಾವುದೇ ಅವಕಾಶವೂ ಇಲ್ಲ. BBMPಯ ಆರೋಗ್ಯ ಸಿಬ್ಬಂದಿಯನ್ನು ನೇಮಕ ಮಾಡಿರ್ತಾರೆ. ಪ್ರತಿನಿತ್ಯ ಬಂದು ಟೆಂಪರೇಚರ್ ಅನ್ನ ಚೆಕ್ ಮಾಡ್ತಾರೆ. ಈ ರೀತಿ ಯಾವುದು ಕ್ಲೋಸ್ಡ್ ಅಂದ್ರೆ ಕ್ಲೋಸ್ಡ್ ಆಗಿರುತ್ತೆ, ಯಾರು ಒಳಗಡೆ ಎಂಟ್ರಿ ಆಗಲಿ ಎಕ್ಸಿಟ್ ಆಗಲಿ ತಗೊಳ್ಳೋ ಹಾಗಿಲ್ಲ. ಕ್ವಾರಂಟೈನ್ ಅವಧಿ ಮುಗಿಯೋವರೆಗೂ ಸಹ ಮುನ್ನೆಚ್ಚರಿಕೆ ಕ್ರಮ ಇರುತ್ತೆ. ಇಲ್ಲೆಲ್ಲ ವಾಣಿಜ್ಯ ಕಟ್ಟಡಗಳಿವೆ, ಅದು ಇನ್ನಷ್ಟು ಮತ್ತಷ್ಟು ಸಮಸ್ಯೆಗಳನ್ನ ಒಡ್ಬಿಡುತ್ತೆ ಅನ್ನುವಂತಹ ಆತಂಕ ಇದೆ. ಇದೇ ರೀತಿ ಸೆಲ್ಫ್ ಕ್ವಾರಂಟೈನ್ ಅಂತ ಹಾಕಿರೋ ಹಿನ್ನೆಲೆಯಲ್ಲಿ ಕೊರೋನಾ ಪಾಯಿಂಟ್ ಅಂತ ಗೊತ್ತಾಗುತ್ತೆ. ಈ ಮೊದಲು ಕೊರೋನಾ ಪಾಸಿಟಿವ್ ಅನ್ನುವಂಥ ಪೋಸ್ಟ್ ಹಾಕ್ತಿದ್ರು, ಅದನ್ನು ನಿಷೇಧ ಮಾಡಿದ ಹಿನ್ನೆಲೆಯಲ್ಲಿ ಸೆಲ್ಫ್ ಕ್ವಾರಂಟೈನ್ ಅನ್ನು ಹಾಕಲಾಗಿದೆ. ಹಾಗಾಗಿ ಸುತ್ತಮುತ್ತಲಿನ ಜನರಿಗೆ ಮಾಹಿತಿ ಇದೆ, ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ಜೆರಾಕ್ಸ್ ಅಂಗಡಿ ಇರಬಹುದು, ಬೇರೆ ಬೇರೆ ಬಟ್ಟೆ ಅಂಗಡಿ ಇರಬಹುದು, ಬೇರೆ ಬೇರೆ ವಾಣಿಜ್ಯ ಚಟುವಟಿಕೆಗಳು ನಡೀತಿದೆ. ಇದಕ್ಕೂ ಸಹ ಬ್ರೇಕ್ ಅಂದರೆ ಒಂದೊಮ್ಮೆ ಕೇಸ್ಗಳು ಹೆಚ್ಚಾದರೆ ಬ್ರೇಕ್ ಆಗಬೇಕು ಅನ್ನುವಂತಹ ಲೆಕ್ಕಾಚಾರ ನಡೀತಿದೆ. ಉಳಿದಂತೆ ಆರ್ಟಿ ನಗರ ಸುತ್ತಮುತ್ತ ಡವಡವ ಅಂತೂ ಖಂಡಿತವಾಗಿ ಶುರುವಾಗಿದೆ. ಜನ ಮಾಸ್ಕ್ ಇಲ್ಲ ಅಂತಂದರೆ, ಸಾಮಾಜಿಕ ಅಂತರ ಇಲ್ಲ ಅಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಬೆಂಗಳೂರಿನ ಪ್ರಥಮ ಕಸ್ಟರ್ಡ್ ಹಾಗೂ ಕಂಪ್ಲೀಟಾಗಿ ಜನ ಭಯಪಟ್ಟಂತಹ ಪ್ರಕರಣ ಇದಾಗಿದೆ. ಬೆಂಗಳೂರಿನ ಕ್ಯಾಮರಾ ಸನ್ ಕಿರಣ್ ಜೊತೆ ನಂದಿನಿ, ಪಬ್ಲಿಕ್ TV.